हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज एपिसोड 268 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಕಿಯಾ ಇಂದ ಕಿಯಾ EV6 ಈ ಎಲೆಕ್ಟ್ರಿಕ್ ಕಾರ್ ಬಗ್ಗೆ ಈಗಾಗಲೇ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದೀವಿ ಈ ಕಾರ್ನ ಜೂನ್ ತಿಂಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ತುಂಬಾ ಒಳ್ಳೆ ಕಾರ್ ಅಂತಾನೆ ಹೇಳಬಹುದು ಇವಾಗ ಈ ಕಾರ್ ಗೆ ಸಂಬಂಧಪಟ್ಟ ಕಲರ್ ವೇರಿಯಂಟ್ಸ್ ಹೊರಗೆ ಬಂದಿದೆ ಅಂದ್ರೆ ಈ ಕಾರ್ ಎಷ್ಟು ಕಲರ್ಸ್ ಇಂದ ಬರುತ್ತೆ ಅಂತ ಹೇಳಿಬಿಟ್ಟು ಈ ಕಾರ್ ನಮಗೆ ಮೂರು ಕಲರ್ಸ್ ಇಂದ ಬರುತ್ತೆ ರೆಡ್ ವೈಟ್ ಹಾಗೆ ಬಂದ್ಬಿಟ್ಟು ಸಿಲ್ವರ್ ಸೂಪರ್ ಕಲರ್ಸ್ ಅಂತಾನೆ ಹೇಳಬಹುದು ನನಗೆ ಈ ಕಾರ್ ಡಿಸೈನ್ ಏ ತುಂಬಾ ಇಷ್ಟ ಯಾಕೆಂದ್ರೆ ಒಂದು ರೀತಿ ರೋಬೋಟಿಕ್ ಸ್ಟೈಲ್ ಅಲ್ಲಿ ಈ ಒಂದು ಕಾರ್ನ ಡಿಸೈನ್ ಮಾಡಿದ್ದಾರೆ ನೀವು ರೋಬೋ ಫಿಲಮ್ಸ್ ಅಲ್ಲಿ ನೋಡ್ತಿರ್ತೀರಲ್ಲ ಸೇಮ್ ಅದೇ ರೀತಿ ಈ ಒಂದು ಕಾರ್ನ ಡಿಸೈನ್ ಮಾಡಿದ್ದಾರೆ ಸೋ ನೋಡಣಂತೆ ಕಿಯಾ ಕಂಪನಿಯವರು ಈ ಕಾರ್ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಫಾಸ್ಟ್ ವರ್ಕರ್ಸ್ ಇದ್ದಾರೆ ಅವರಿಗೆ ಏನೇ ಒಂದು ಕೆಲಸ ಕೊಟ್ಟರು ಕೂಡ ಪಟಪಟ ಅಂತ ಮಾಡಿ ಮುಗಿಸ್ಬಿಡ್ತಾರೆ ಸೋ ಮಿಷಿನ್ಸ್ ಯಾವ ಸ್ಪೀಡ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡುತ್ತೋ ಇವರು ಕೂಡ ಸೇಮ್ ಅದೇ ಸ್ಪೀಡ್ ಅಲ್ಲಿ ಆ ಒಂದು ವರ್ಕ್ ನ ಕಂಪ್ಲೀಟ್ ಮಾಡ್ತಾರೆ ಇವಾಗ ಗ್ರೀಕ್ ಅನ್ನೋರು ಸೋ ಇವರು ಬಂದ್ಬಿಟ್ಟು ಗ್ರೀನ್ ಬೆಲ್ಟ್ ಪ್ರೆಸಿಡೆಂಟ್ ಸೋ ಟ್ವಿಟರ್ ಅಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ನೋಡಬಹುದು ಎಷ್ಟು ಫಾಸ್ಟ್ ಆಗಿ ಆ ಒಂದು ವರ್ಕ್ ಕಂಪ್ಲೀಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೋ ಮಿಷಿನ್ಸ್ ಕೂಡ ಸೇಮ್ ಅದೇ ಸ್ಪೀಡ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡುತ್ತೆ ಇವರು ಕೂಡ ಅಷ್ಟೇ ಫಾಸ್ಟ್ ಅಲ್ಲಿ ಆ ಒಂದು ವರ್ಕ್ ನ ಕಂಪ್ಲೀಟ್ ಮಾಡ್ತಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಇವರ ಅಂತಾನೆ ಅಲ್ಲ ಈ ರೀತಿ ತುಂಬಾ ಜನ ಇದ್ದಾರೆ ತುಂಬಾ ಫಾಸ್ಟ್ ಆಗಿ ಕೆಲಸನ ಮುಗಿಸ್ತಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ನ್ಯಾಪ್ಡ್ರ್ಯಾಗನ್ ಕಂಪನಿಯವರು ಮೇ 20ನೇ ತಾರೀಕು ಚೈನಾದಲ್ಲಿ ಒಂದು ಈವೆಂಟ್ ನ ಹೋಸ್ಟ್ ಮಾಡ್ತಿದ್ದಾರೆ ಒಂದು ಈವೆಂಟ್ ನ ಅನೌನ್ಸ್ ಮಾಡಿದ್ದಾರೆ ಈ ಒಂದು ಈವೆಂಟ್ ಅಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 ಜೆನ್ 1 ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8 ಜೆನ್ 1 ಪ್ಲಸ್ ಈ ಪ್ರೊಸೆಸರ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ ಇವರೊಂದು ಈವೆಂಟ್ ನ ಹೋಸ್ಟ್ ಮಾಡಿದ್ದಾರೆ ಅಂದ್ಮೇಲೆ 100% ಪ್ರೊಸೆಸರ್ ನ ಲಾಂಚ್ ಮಾಡ್ತಾರೆ ಈ ಪ್ರೊಸೆಸರ್ ಏನಾದ್ರೂ ಲಾಂಚ್ ಮಾಡಿದ್ರು ಅಂದ್ರೆ ತುಂಬಾ ಮೊಬೈಲ್ಸ್ ಲಾಂಚ್ ಆಗುತ್ತೆ ಯಾಕೆಂದ್ರೆ ತುಂಬಾ ಮೊಬೈಲ್ಸ್ ರೆಡಿ ಇದೆ ಆ ಒಂದು ಮೊಬೈಲ್ಸ್ ಗೆ ಚಿಪ್ ಸೆಟ್ ಇಲ್ಲ ಅದರಲ್ಲಿ ಒನ್ ಪ್ಲಸ್ ಫೋನ್ ಕೂಡ ಇದೆ ಹಾಗೆ ಬಂದ್ಬಿಟ್ಟು ರೆಡ್ಮಿ ಫೋನ್ ಕೂಡ ಇದೆ ಎರಡು ಮೊಬೈಲ್ಸ್ ಅಲ್ಟ್ರಾ ಮೊಬೈಲ್ಸ್ ರೆಡಿ ಇದೆ ಆ ಒಂದು ಮೊಬೈಲ್ಸ್ ಗೆ ಈ ಚಿಪ್ ಸೆಟ್ ಬಂದ್ರೆ ಸಾಕು ಆ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಏನಕ್ಕೆ ಈ ಪ್ರೊಸೆಸರ್ ನ ಇಷ್ಟು ಲೇಟ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂದ್ರೆ ಈಗಾಗಲೇ ಒಂದು ತಿಂಗಳಿಂದಾನೆ ಈ ಒಂದು ಪ್ರೊಸೆಸರ್ ನ ಲಾಂಚ್ ಮಾಡಬೇಕಿತ್ತು ಚೈನಾದಲ್ಲಿ ಇವಾಗ ಲಾಕ್ ಡೌನ್ ನಡೀತಾ ಇದೆ ಸೋ ಅಲ್ಲಿ ಒಮಿಕ್ರಾನ್ ವೈರಸ್ ಬಂದಿರೋದ್ರಿಂದ ಅಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಇಟ್ಟಿದ್ದಾರೆ ಅದಕ್ಕೆ ಲೇಟ್ ಆಗಿ ಈ ಒಂದು ಪ್ರೊಸೆಸರ್ ನ ಲಾಂಚ್ ಮಾಡ್ತಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ನಾರ್ಜೋ 50 ಪ್ರೋ 5G ಈ ಮೊಬೈಲ್ ನ ಮೇ 18ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ರೀಸೆಂಟ್ ಆಗಿ ರಿಯಲ್ಮಿ ಅವರು ನಮ್ಮ ಇಂಡಿಯಾದಲ್ಲಿ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರಲ್ಲ ರಿಯಲ್ಮಿ 9 ಪ್ರೋ ಪ್ಲಸ್ ಅಂತ ಹೇಳ್ಬಿಟ್ಟು ಅದೇ ಮೊಬೈಲ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ ನಮಗೆ 90 ಹರ್ಟ್ಸ್ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ MOLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಬರುತ್ತೆ ಈ ಮೊಬೈಲ್ ಅಲ್ಲಿ ನಮಗೆ ಹಾಟ್ ರೇಟ್ ಸೆನ್ಸರ್ ಕೂಡ ಇರುತ್ತೆ ರಿಯಲ್ಮಿ 9 ಪ್ರೋ ಪ್ಲಸ್ ಅಲ್ಲೂ ಕೂಡ ನಿಮಗೆ ಹಾಟ್ ರೇಟ್ ಸೆನ್ಸರ್ ಇತ್ತು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತಲ್ಲ ಅಲ್ಲಿ ನಿಮ್ ತಮ್ಮನ ಇಟ್ಟರೆ ಸಾಕು ಒಂದು 60 ಸೆಕೆಂಡ್ಸ್ ನಿಮ್ ಹಾರ್ಟ್ ಬೀಟ್ ಅನ್ನೋದು ಅಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹತ್ರನೇ ಹಾಟ್ ರೇಟ್ ಸೆನ್ಸರ್ ಕೂಡ ಇರುತ್ತೆ ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮ್ ರಿಯಲ್ಮಿ ಅವರೇ ಈ ಒಂದು ಫೀಚರ್ ನ ತಂದಿದ್ದು ಯಾರಾದ್ರೂ ಹೊಸ ಮೊಬೈಲ್ ತಗೋಬೇಕು ಅಂತ ಇದ್ರೆ ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿ ಈ ಒಂದು ಮೊಬೈಲ್ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಒಂದ್ ಕಡೆ ಗೇಮಿಂಗ್ಗೂ ಕೂಡ ಸೂಟ್ ಆಗುತ್ತೆ ಹಾಗೆ ಬಂದ್ಬಿಟ್ಟು ನಾರ್ಮಲ್ ವರ್ಕಿಗೂ ಕೂಡ ಸೂಟ್ ಆಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಲಾ ಇಂದ ಓಲಾ ಸ್ಕೂಟರ್ಸ್ ಬಗ್ಗೆ ಒಂದಲ್ಲ ಒಂದು ನ್ಯೂಸ್ ಇದ್ದೇ ಇರುತ್ತೆ 100% ಇರುತ್ತೆ ಬೇರೆ ನ್ಯೂಸ್ ಇರುತ್ತಾ ಇಲ್ಲ ಓಲಾ ಸ್ಕೂಟರ್ಸ್ ಬಗ್ಗೆ ಅಂತೂ 100% ಇರುತ್ತೆ ಈಗಾಗಲೇ ನಾನು ತುಂಬಾ ಸಲ ಟೆಕ್ ನ್ಯೂಸ್ ಅಲ್ಲಿ ಹೇಳಿದೀನಿ ಓಲಾ ಸ್ಕೂಟರ್ಸ್ ಬ್ಲಾಸ್ಟ್ ಆಗ್ತಾ ಇದೆ ಬೆಂಕಿ ಹಚ್ಕೊಂತ ಇದೆ ಇನ್ನ ಒಂದ್ ಸ್ವಲ್ಪ ಜನ ಬೆಂಕಿ ಹಚ್ತಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಈ ಒಂದು ನ್ಯೂಸ್ ಅವ್ರಿಗೆ ಗೊತ್ತಾಗ್ತಾ ಇದ್ರು ಕೂಡ ತುಂಬಾ ಜನ ಈ ಒಂದು ಸ್ಕೂಟಿಸ್ ನ ತಗೊಂತಿದ್ದಾರೆ ಅದ್ ಯಾವ ಧೈರ್ಯದ ಮೇಲೆ ತಗೊಂತಿದಾರೋ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ಒಂದ್ ರೀತಿ ಬಾಂಬ್ ಮೇಲೆ ಕುತ್ಕೊಂಡು ಹೋದಂಗೆ ಇರುತ್ತೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಅದಕ್ಕೂ ಕೂಡ 1.5 ಲಕ್ಷ ಕೊಟ್ಬಿಟ್ಟು ಈ ಒಂದು ಸ್ಕೂಟಿಸ್ ನ ತಗೊಂತಾ ಇದಾರೆ ಇವಾಗ ನಾನು ನಿಮಗೊಂದು ಇನ್ಸಿಡೆಂಟ್ ಹೇಳ್ತೀನಿ ಇನ್ಸಿಡೆಂಟ್ ಕೇಳಿದ್ರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅಂತಾನೆ ಹೇಳ್ಬೋದು 1.5 ಲಕ್ಷ ಏನಕ್ಕಾದ್ರೂ ಕೊಟ್ಟು ಈ ಒಂದು ಸ್ಕೂಟಿನ ತಗೊಂತೀವಿ ಅಂತ ಅನ್ಸುತ್ತೆ 100% ಅನ್ಸುತ್ತೆ ಯಾಕೆಂದ್ರೆ ತೆಲುಗು ಅಲ್ಲಿ ಒಬ್ರು ಯೂಟ್ಯೂಬರ್ ಇದ್ದಾರೆ ಅವ್ರು ಬಂದ್ಬಿಟ್ಟು ವ್ಲಾಗ್ಸ್ ಮಾಡ್ತಾರೆ ಸೊ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಗೆಲ್ಲ ಹೋಗ್ಬಿಟ್ಟು ವ್ಲಾಗ್ಸ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸೊ ಆ ಚಾನಲ್ ಹೆಸರು ಬಂದ್ಬಿಟ್ಟು ರಾಜು ಕನ್ನುಬೈನ ಅಂತ ಹೇಳ್ಬಿಟ್ಟು ಸೊ ಅವರು ರೀಸೆಂಟ್ ಆಗಿ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ನ ತಗೊಂಡಿದ್ದಾರೆ ಓಲಾ S1 Pro ನ ತಗೊಂಡಿದ್ದಾರೆ ಸೊ ತಗೊಂಡ್ಮೇಲೆ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ 1% ಕೂಡ ಪ್ರಾಬ್ಲಮ್ ಇಲ್ಲ ತುಂಬಾನೇ ಸ್ಯಾಟಿಸ್ಫೈ ಆಗಿದ್ದಾರೆ ಓಲಾ ಸ್ಕೂಟಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ಬಿಟ್ಟು ತುಂಬಾ ಜನಕ್ಕೆ ಸಜೆಸ್ಟ್ ಮಾಡಿದ್ದಾರೆ ಓಲಾ ಸ್ಕೂಟಿ ತುಂಬಾನೇ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿನ್ನೆ ಏನಾಗಿದೆ ಅಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಆ ಸ್ಕೂಟಿನ ತಗೊಂಡು ಹೊರಗೆ ಹೋಗಿದ್ದಾರೆ ಸೊ ಸ್ಕೂಟಿ ತಗೊಂಡು ಹೊರಗೆ ಹೋಗೋದಕ್ಕಿಂತ ಮುಂಚೆ ಅವ್ರ ಬ್ಯಾಟ್ರಿ ಟೆಸ್ಟ್ ಮಾಡಿದ್ದಾರೆ ಸೊ 56 ಕಿಲೋಮೀಟರ್ಸ್ ರೈಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಡಿಸ್ಪ್ಲೇ ಮೇಲೆ ತೋರಿಸ್ತಾ ಇದೆ ನಾನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ ಡಿಸ್ಪ್ಲೇ ಮೇಲೆ 56 ಕಿಲೋಮೀಟರ್ಸ್ ಇದೆ ಸೊ ಚಾರ್ಜ್ ಇದೆ ಆರಾಮಾಗಿ 50 ಕಿಲೋ
ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಆ ಸ್ಕೂಟಿನವರು ಅವ್ರು ರೋಡಲ್ಲಿ ದೊಪ್ಕೊಂಡು ಬರ್ತಾ ಇದ್ರಂತೆ. ಸೊ ಅವಾಗ ತುಂಬಾ ಜನ ಒಂದ್ ರೀತಿ ನೋಡಿದ್ರಂತೆ, ಅಂದ್ರೆ 100% ನೋಡ್ತಾರೆ. ಯಾಕೆಂದ್ರೆ ಇವಾಗ ನಾನೇ ಆಗ್ಲಿ ಒಂದು ಓಲಾ ಸ್ಕೂಟಿ ತಗೊಂಡಿದ್ದೀನಿ. ಸೊ ಇಲ್ಲಿರೋರ್ಗೆಲ್ಲ ಹೇಳಿದ್ದೀನಿ, ನಮ್ಮ ಮನೆ ಸುತ್ತಮುತ್ತ ಇರೋರ್ಗೆಲ್ಲ ಹೇಳಿದ್ದೀನಿ ಓಲಾ ಸ್ಕೂಟಿ ತುಂಬಾನೇ ಚೆನ್ನಾಗಿದೆ, ಸೂಪರ್ ಇದೆ, ತಗೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಅವರೆಲ್ಲ ಏನ್ ಅನ್ಕೊಂಡಿದ್ದಾರೆ, ಇವನೇನೋ ಒಳ್ಳೆ ಯೂಟ್ಯೂಬರು, ಸೊ ಚೆನ್ನಾಗಿ ಹೇಳಿರ್ತಾನೆ ಅಂತಾನೆ ಅವ್ರು ಅನ್ಕೊಂಡಿರ್ತಾರೆ. ಇವಾಗ ನಾನೇ ರೋಡಲ್ಲಿ ಬರ್ಬೇಕಾರೆ ಓಲಾ ಸ್ಕೂಟಿನ ದೊಕ್ಕೊಂಡ್ ಬಂದ್ರೆ ಅವರೆಲ್ಲ ಏನ್ ಅನ್ಕೊಂತಾರೆ, ಏನೋ ದೊಡ್ಡದಾಗಿ ಹೇಳ್ದ, ಈಗ ಅವನೇ ದೊಕ್ಕೊಂಡ್ ಬರ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅಂತಾರ. ಇಲ್ಲ, ಎಷ್ಟು ಬೇಜಾರಾಗುತ್ತೆ. ಸೊ ಯಾವತ್ತೇ ಆಗ್ಲಿ ಓಲಾ ಸ್ಕೂಟರ್ ಅವರು ನಾವೇನವರಿಗೆ ಒಂದು ಹೊಸ ಸ್ಕೂಟಿ ಕೊಡಿ ಅಂತ ಹೇಳ್ಬಿಟ್ಟು ಕೇಳೋದಿಲ್ಲ, ಒಂದು ರೆಸ್ಪಾಂಡ್ ಬೇಕು. ಸೊ ಈಗ ಏನೋ ಒಂದು ಈ ರೀತಿ ಬ್ಯಾಟ್ರಿ ಡ್ರೈನ್ ಆಗಿದೆ ಅಂದ್ಮೇಲೆ ಓಲಾ ಸ್ಕೂಟಿ ಅವರು ರೆಸ್ಪಾಂಡ್ ಮಾಡ್ಬೇಕು. ಸೊ ಈ ರೀತಿ ಬ್ಯಾಟ್ರಿ ಡ್ರೈನ್ ಆಗಿದೆಯಾ, ಸೊ ಸರ್ ಪರವಾಗಿಲ್ಲ, ಸರ್ವಿಸ್ ಸೆಂಟರ್ ತಗೊಂಡ್ ಬನ್ನಿ, ನಾವು ಒಂದ್ಸಲ ಚೆಕ್ ಮಾಡ್ಬಿಟ್ಟು ನಾವು ನಿಮಗೆ ವಾಪಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಅವ್ರೇನ್ ರೆಸ್ಪಾಂಡೇ ಮಾಡೋದಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಬ್ರು ಗಾಡಿಗೆ ಬೆಂಕಿ ಹಚ್ಚಿಬಿಟ್ಟೆ ಸುಟ್ಬಿಟ್ರು, ಅವ್ರಿಗೂ ಕೂಡ ಯಾವುದೇ ರೀತಿ ರೆಸ್ಪಾಂಡಿಲ್ಲ. ಓಲಾ ಕಂಪ್ನಿಯವರು ಅದು ಯಾವ ಧೈರ್ಯದ ಮೇಲೆ ಕುಂತಿದಾರೋ ನನಗಂತೂ ಗೊತ್ತಿಲ್ಲ. ಸೊ ಈ ರೀತಿಯಾಗಿ ಯಾವುದೋ ಒಂದೆರಡು ಇನ್ಸಿಡೆಂಟ್ ಹೊರಗೆ ಬರುತ್ತೆ, ಇನ್ನ ಎಷ್ಟೋ ಇನ್ಸಿಡೆಂಟ್ಸ್ ಮನೆಯಲ್ಲೇ ಇರುತ್ತೆ. ಸೊ ಹೊರಗಡೆ ಯಾಕಪ್ಪ ಹೇಳ್ಕೊಳೋದು ಅಂತ ಹೇಳ್ಬಿಟ್ಟು, ಸೊ ಆದಷ್ಟು ಓಲಾ ಕಂಪ್ನಿಯವರು ರೆಸ್ಪಾಂಡ್ ಮಾಡ್ಬೇಕು. ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರಾದ್ರೂ ಹೊಸ ಎಲೆಕ್ಟ್ರಿಕ್ ಸ್ಕೂಟಿ ತಗೋಬೇಕು, ಅದು ಕೂಡ ಓಲಾ ತಗೋಬೇಕು ಅಂತ ಇದ್ರೆ ಫಸ್ಟ್ ನಿಮ್ ಡಿಸಿಷನ್ ಚೇಂಜ್ ಮಾಡಿ ಬೇರೆ ಸ್ಕೂಟಿಸ್ ನ ತಗೊಳ್ಳಿ. ನೀವು ಎಲೆಕ್ಟ್ರಿಕ್ ಸ್ಕೂಟಿಸ್ ನೇ ತಗೊಂತಿರೋ ಅಥವಾ ಪೆಟ್ರೋಲ್ ಸ್ಕೂಟಿಸ್ ತಗೊಂತಿರೋ, ಅದು ನಿಮ್ ಇಷ್ಟ. ನಾನು ನಿಮಗೆ ಹೇಳೋದೇನು ಅಂದ್ರೆ ಫೈನಲ್ ಆಗಿ ಓಲಾ ಸ್ಕೂಟಿಸ್ ನ ತಗೋಬೇಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಆಪಲ್ ಇಂದ iPhone 15 ಸೀರೀಸ್ ಇಂದ ನಮಗೆ ಲೈಟ್ನಿಂಗ್ ಕೇಬಲ್ ನ ತೆಗೆದ್ಬಿಟ್ಟು USB ಟೈಪ್ ಸಿ ಪೋರ್ಟ್ ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಲ್ಲ. ಇವಾಗ ಐಫೋನ್ಸ್ ಗೆ ಎಲ್ಲ ಆಪಲ್ ಕಂಪ್ನಿ ಎಲ್ಲಾ ಪ್ರಾಡಕ್ಟ್ಸ್ ಗೂ ಕೂಡ ನಮಗೆ ಟೈಪ್ ಸಿ ಪೋರ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅದರಲ್ಲಿ ಏರ್ಪೋರ್ಟ್ಸ್ ಆಗಿರ್ಬೋದು, ಮ್ಯಾಜಿಕ್ ಮೌಸ್, ಸೊ ಇದಕ್ಕೆಲ್ಲಾನು ಕೂಡ ನಮಗೆ ಟೈಪ್ ಸಿ ಪೋರ್ಟೇ ಬರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಆಪಲ್ ಕಂಪ್ನಿಯವರು ಬರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ ಯಾವ ವರ್ಷಕ್ಕೂ ಇವರು ತರೋದು. ಸೊ ನೋಡೋಣಂತೆ, iPhone 15 ಸೀರೀಸ್ ಅಲ್ಲಾದ್ರೂ ಲೈಟ್ನಿಂಗ್ ಕೇಬಲ್ ನ ತೆಗೆದ್ಬಿಟ್ಟು ಟೈಪ್ ಸಿ ಪೋರ್ಟ್ ನ ಕೊಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಸ್ಯಾಮ್ಸಂಗ್ ಕಂಪ್ನಿಯವರು ನೆಕ್ಸ್ಟ್ ಲಾಂಚ್ ಮಾಡೋ ಫೋಲ್ಡಬಲ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 4 ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ನನಗೆ ಅನ್ನಿಸ್ದಂಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಾರೆ. ಇವಾಗ ಈ ಫೋಲ್ಡಬಲ್ ಫೋನ್ ಗೆ ಸಂಬಂಧಪಟ್ಟ ಕ್ಯಾಮ್ರಾ ಡೀಟೇಲ್ಸ್ ಹೊರಗೆ ಬಂದಿದೆ. ಈ ಮೊಬೈಲ್ ಅಲ್ಲಿ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ ಅಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50 megapixel, ಸೆಕೆಂಡರಿ ಕ್ಯಾಮ್ರಾ 12 megapixel ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 12 megapixel ಟೆಲಿಫೋಟೋ ಸೆನ್ಸರ್. ಈ ಕ್ಯಾಮ್ರಾ ನ ಯೂಸ್ ಮಾಡಿ ನೀವು 3x ಜೂಮ್ ಮಾಡಬಹುದು. ಹಾಗೆ ಬಂದ್ಬಿಟ್ಟು ನಿಮಗೆ ಆಪ್ಟಿಕಲ್ ಜೂಮು ಕೂಡ ಇರುತ್ತೆ, ಅದೇನು ಕೂಡ ಇಲ್ಲಿ ಹೊರಗೆ ಬಂದಿಲ್ಲ. ಆಗಸ್ಟ್ ತಿಂಗಳಲ್ಲಿ ಸ್ಯಾಮ್ಸಂಗ್ ಕಂಪ್ನಿಯವರು ಅನ್ಪ್ಯಾಕ್ಡ್ ಇವೆಂಟ್ ಅಂತ ಹೇಳ್ಬಿಟ್ಟು ಒಂದು ಇವೆಂಟ್ ನ ಹೋಸ್ಟ್ ಮಾಡ್ತಾರೆ. ಆ ಒಂದು ಇವೆಂಟ್ ಅಲ್ಲಿ ಈ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡ್ತಾರೆ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಕಂಪ್ನಿಯವರು ಅಫಿಷಿಯಲ್ ಆಗಿ ಈ ಒಂದು ಫೋಲ್ಡಬಲ್ ಫೋನ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಓಪೋ ಇಂದ ಓಪೋ ರೆನೋ 8 ಸೀರೀಸ್ ಮೊಬೈಲ್ಸ್ ನ May 23 ತಾರೀಕು ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಫೋನ್ಸ್ ಅಂತಾನೆ ಹೇಳ್ಬೋದು. ಈ ಫೋನ್ಸ್ ಅಲ್ಲಿ ಚೇಂಜಸ್ ಏನು ಅಂದ್ರೆ, ನಿಮಗೆ ಓಪೋ ರೆನೋ ಸೀರೀಸ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಈ ಸಲ ಇವರು ಬ್ರೆಸೆಲ್ಸ್ ನ ಕಮ್ಮಿ ಮಾಡಿದ್ದಾರೆ ಡಿಸ್ಪ್ಲೇ ಅಲ್ಲಿ. ಇಲ್ಲಿ ನೀವು ನೋಡಬಹುದು ಓಪೋ ರೆನೋ 6 Pro Plus ಓಪೋ ರೆನೋ 7 Pro ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ, ಓಪೋ ರೆನೋ 8 Pro Plus ಅಲ್ಲಿ ಡಿಸ್ಪ್ಲೇ ಅಲ್ಲಿ ಇರೋ ಬ್ರೆಸೆಲ್ಸ್ ನ ಇವರು ತುಂಬಾ ಮಟ್ಟಿಗೆ ಕಮ್ಮಿ ಮಾಡಿದ್ದಾರೆ. ಅಂದ್ರೆ ನಿಮಗೆ ಡಿಸ್ಪ್ಲೇ ನೇ ಕಂಪ್ಲೀಟ್ ಆಗಿ ನೋಡೋದಿಕ್ಕಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ 100% ಈ ಒಂದು ಸೀರೀಸ್ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಶೌಮಿ ಇಂದ ಶೌಮಿ ಅವರು ರೀಸೆಂಟ್ ಆಗಿ ಒಂದು ರೋಬೋಟ್ ನ ಲಾಂಚ್ ಮಾಡಿದ್ರು, ರೋಬೋ ಡಾಗ್ ಅಂತ ಹೇಳ್ಬಿಟ್ಟು. ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾ ವರ್ಷ ಕಷ್ಟಪಟ್ಟು ಈ ಒಂದು ಡಾಗ್ ನ ಪ್ರಿಪೇರ್ ಮಾಡಿದ್ದಾರೆ. ಮನೆಯಲ್ಲಿ ನಿಜವಾದ ನಾಯಿ ಸಾಕೋದ್ರೇನೆ ತುಂಬಾ ಚೆನ್ನಾಗಿರುತ್ತೆ, ಇವರು ನೋಡಿದ್ರೆ ಯಾವ್ದೋ ರೋಬೋಟ್ ನ ಲಾಂಚ್ ಮಾಡ್ತಾರೆ. ಈ ರೋಬೋಟ್ ನ ಸಾಕೋರು ಕೂಡ ತುಂಬಾ ಜನ ಇರ್ತಾರೆ. ಆದ್ರೆ ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ರೆಡ್ಮಿ ಕಂಪ್ನಿಯವರೇ ಫಸ್ಟ್ ಟೈಮ್ ಒಂದು ಡಾಗ್ ನ ಲಾಂಚ್ ಮಾಡಿರೋದು, ಅದು ಕೂಡ ರೋಬೋ ಡಾಗ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಯೋಚನೆ ಮಾಡ್ತಾರೆ. ಆದ್ರೆ ಸೋನಿ ಕಂಪ್ನಿಯವರು 1998 ಒಂದು ಡಾಗ್ ನ ಲಾಂಚ್ ಮಾಡಿದ್ರು, ಅದ ಹೆಸರು ಬಂದ್ಬಿಟ್ಟು ಐಬೋ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ರು. ಅತ್ರ 2 ಲಕ್ಷಕ್ಕೆ ಲಾಂಚ್ ಮಾಡಿದ್ರು. ಆದ್ರೆ ಈ ನ್ಯೂಸ್ ತುಂಬಾ ಮಟ್ಟಿಗೆ ವೈರಲ್ ಆಗಿರಲಿಲ್ಲ, ಇವಾಗ ಈ ನ್ಯೂಸ್ ವೈರಲ್ ಆಗ್ತಾ ಇದೆ. ಸೊ ನೀವು ಯಾರಾದ್ರೂ ನೋಡಿಲ್ಲ ಅಂದ್ರೆ, ಇವಾಗ ನೀವು ವಿಡಿಯೋ ಅಲ್ಲಿ ನೋಡ್ತಾ ಇದೀರಲ್ಲ, ಇದೇ ರೋಬೋ ಡಾಗ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿಲ್ಲ, ಸೊ ಬೇರೆ ದೇಶದಲ್ಲೆಲ್ಲ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ಏಪ್ರಿಲ್ ತಿಂಗಳಲ್ಲಿ ತುಂಬಾ ಜನ ವರ್ಲ್ಡ್ ವೈಡ್ ಆಗಿ ನೋಡ್ಕೊಂಡ್ರೆ ಯಾವ ಮೊಬೈಲ್ಸ್ ನ ಸರ್ಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಹೊರಗೆ ಬಂದಿದೆ. ಇಲ್ಲಿ ನೋಡ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಒನ್ ಪ್ಲಸ್, ಥರ್ಡ್ ಪ್ಲೇಸ್ ಅಲ್ಲಿ ಶೋಮಿ, ಫೋರ್ತ್ ಪ್ಲೇಸ್ ಅಲ್ಲಿ ಓಪೋ, ಫಿಫ್ತ್ ಪ್ಲೇಸ್ ಅಲ್ಲಿ ವಿವೋ ಕಂಪ್ನಿ ಇದೆ. ಈ ಲಿಸ್ಟ್ ಅಲ್ಲಿ ಆಪಲ್ ಕಂಪ್ನಿನೂ ಇಲ್ಲ, ಹಾಗೆ ಬಂದ್ಬಿಟ್ಟು ರಿಯಲ್ಮಿ ಕಂಪ್ನಿನೂ ಕೂಡ ಇಲ್ಲ. ಫಸ್ಟ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ. ತುಂಬಾ ಜನ ಏಪ್ರಿಲ್ ತಿಂಗಳಲ್ಲಿ ಸ್ಯಾಮ್ಸಂಗ್ ಮೊಬೈಲ್ಸ್ ನ ಸರ್ಚ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ, ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ಅವರು ರೀಸೆಂಟ್ ಆಗಿ ರಿಯಲ್ಮಿ 8 Pro ಮೊಬೈಲ್ ಗೆ Android 12 ಅಪ್ಡೇಟ್ ನ ರೋಲ್ ಔಟ್ ಮಾಡಿದ್ರು. ತುಂಬಾ ಜನ ಈ ಒಂದು ಅಪ್ಡೇಟ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ. ಇವಾಗ ತುಂಬಾ ಮೊಬೈಲ್ಸ್ ಈ ಅಪ್ಡೇಟ್ ಮಾಡ್ಕೊಂಡಾಗಿಂದ ಸೊ ಮೊಬೈಲ್ಸ್ ಆನ್ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗ್ಬಿಟ್ಟಿದೆ. ಸೊ ಮೊಬೈಲ್ ಆನ್ ಆದ್ರೂ ಕೂಡ ಇಂಟರ್ಫೇಸ್ ಓಪನ್ ಆಗ್ತಾ ಇಲ್ಲ, ಜಸ್ಟ್ ಬ್ಲಾಕ್ ಅಂಡ್ ವೈಟ್ ಬಂದ್ಬಿಟ್ಟು ಆಫ್ ಆಗ್ತಾ ಇದೆ.
ಇವಾಗ ಮೇ ತಿಂಗಳು ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳಲ್ಲಿ ಯಾವ್ದಾದ್ರು ಒಂದು ತಿಂಗಳಲ್ಲಿ ಈ ಒಂದು ಪ್ರಾಡಕ್ಟ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ಹಾಗೆ ಬಂದ್ಬಿಟ್ಟು ವಿವೋ ಕಂಪ್ನಿಯವರು ನಮ್ಮ ಇಂಡಿಯಾದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸ್ಟೋರ್ ಸೆಟಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ದಾರೆ. ಇವಾಗ ಅಪಲ್ ಕಂಪ್ನಿಯವ್ರದಿರುತ್ತಲ್ಲ ಇಮ್ಯಾಜಿನ್ ಸ್ಟೋರ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಮೊಬೈಲ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಸು, ಟ್ಯಾಬ್ಸ್ ಎಲ್ಲನೂ ಕೂಡ ನಾವು ಕೈಯಲ್ಲಿ ಇಟ್ಕೊಂಡು ಇಮ್ಯಾಜಿನ್ ಮಾಡ್ಬೋದು ಅಂದ್ರೆ ಮೊಬೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಪರ್ಚೇಸ್ ಮಾಡ್ಬೋದು. ಸೇಮ್ ಅದೇ ರೀತಿ ವಿವೋ ಕಂಪ್ನಿಯವರು ಕೂಡ 2023 ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಸ್ಟೋರ್ಸ್ ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಿಯಲ್ಮಿ ಕಂಪ್ನಿಯವರು ಹೇಳ್ತಿದ್ದಾರೆ. ಹಾಗೆ ವಿವೋ ಲ್ಯಾಪ್ಟಾಪ್ಸ್ ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ. ನಮಗೆ ಎರಡು ಮಾಡೆಲ್ಸ್ ಇಂದ ಬರುತ್ತೆ, i3 ಹಾಗೆ ಬಂದ್ಬಿಟ್ಟು i5 ಜನರೇಷನ್ ಇಂದ ಈ ಒಂದು ಲ್ಯಾಪ್ಟಾಪ್ಸ್ ಬರುತ್ತೆ. ಸೊ ನೋಡೋಣಂತೆ ವಿವೋ ಲ್ಯಾಪ್ಟಾಪ್ಸ್ ಹಾಗೆ ಬಂದ್ಬಿಟ್ಟು ವಿವೋ ಟ್ಯಾಬ್ಸ್ ಏನೆಲ್ಲ ಅದ್ಭುತ ಮಾಡುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಎಸ್ ರೇಸಿಂಗ್ ಎಡಿಷನ್ ಮೊಬೈಲ್ ನ May 17 ಚೈನಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಅಂತ ಗೊತ್ತಿಲ್ಲ. ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಈ ಮೊಬೈಲ್ ಅಲ್ಲಿ LCD ಪ್ಯಾನಲ್ ನ ಯೂಸ್ ಮಾಡಿದ್ರೆ ಹೋಗಿ LCD ಡಿಸ್ಪ್ಲೇ ನ ಯೂಸ್ ಮಾಡ್ತಾ ಇದಾರೆ, ಹೋಗಿ ಒಂದು ಫುಲ್ HD ಪ್ಲಸ್ ಆದ್ರೂ ಇದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಈ ರಿಫ್ರೆಶ್ ರೇಟ್ ಏನಿದೆ ಅಲ್ಲ ನೀವು ಅಡ್ಜಸ್ಟ್ ಮಾಡ್ಕೋಬಹುದು, 30Hz, 60Hz, 90Hz, 120Hz ಈ ರೀತಿಯಾಗಿ ನಿಮಗೆ ಯಾವ ಹರ್ಟ್ಸ್ ಅಲ್ಲಿ ಬೇಕೋ ನಾವೊಂದು ಹರ್ಟ್ಸ್ ನ ನೀವು ಡಿಫಾಲ್ಟ್ ಆಗಿ ಸೆಟ್ ಮಾಡ್ಕೋಬಹುದು, ಮ್ಯಾನ್ಯುಯಲ್ ಆಗಿನೇ ಸೆಟ್ ಮಾಡ್ಕೋಬಹುದು. ಈ ಮೊಬೈಲ್ ಒಂದ್ ರೀತಿ ಗೇಮಿಂಗ್ ಮೊಬೈಲ್ ಅಂತಾನು ಕೂಡ ಹೇಳ್ಬೋದು, ಹಾಗೆ ಬಂದ್ಬಿಟ್ಟು ನಾರ್ಮಲ್ ವರ್ಕ್ ಗೂ ಕೂಡ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಗೇಮಿಂಗ್ ಮೊಬೈಲ್ ಅಂದ್ರೆ ನಮಗೆ ಮೊಬೈಲ್ ನೋಡೋದಕ್ಕೆ ಗೇಮಿಂಗ್ ಸ್ಟೈಲ್ ಅಲ್ಲಿ ಇರಬೇಕು. ಇವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಗೇಮಿಂಗ್ ಪ್ರೊಸೆಸರ್ ನ ಯೂಸ್ ಮಾಡ್ಬಿಟ್ಟು ನಮ್ಮ ಮೊಬೈಲ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗೇಮಿಂಗ್ ಮೊಬೈಲ್ ಅಂದ್ಮೇಲೆ ಟ್ರಿಗರ್ಸ್ ಆಗಿರ್ಬೋದು, ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಇದೆಲ್ಲಾನು ಕೂಡ ಇರಬೇಕು, ಆವಾಗಲೇ ನಮಗೆ ಅದು ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬಿಟ್ಟು ಅನ್ಸ್ಕೊಳುತ್ತೆ. ಇವಾಗ ತುಂಬಾ ಜನ ಕಂಪ್ನಿಯವ್ರು ಏನ್ ಮಾಡ್ತಾರೆ ಅಂದ್ರೆ ಏನೋ ಸ್ಲೈಟ್ ಆಗಿ ಡಿಸೈನ್ ಅಲ್ಲಿ ಚೇಂಜಸ್ ಮಾಡ್ಬಿಟ್ಟು ಇದು ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡ್ತಾರೆ. ಗೇಮಿಂಗ್ ಮೊಬೈಲ್ಸ್ ಗೇಮಿಂಗ್ ಮೊಬೈಲ್ಸ್ ತರ ಇದ್ರೇನೆ ಚಂದ, ಸೊ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಗೇಮಿಂಗ್ ಮೊಬೈಲ್ಸ್ ನ ಕೈಯಲ್ಲಿ ಇಟ್ಕೊಂಡು ನೋಡಿ ತುಂಬಾನೇ ಭಾರ ಇರುತ್ತೆ. ಹತ್ತತ್ರ ನಿಮಗೆ ಏನಿಲ್ಲ ಅಂದ್ರೂ ಕೂಡ 200-250 ಗ್ರಾಮ್ ಇರುತ್ತೆ, ಹತ್ತತ್ರ ಒಂದು 1.5 kg ಇರುತ್ತೆ. ಆದ್ರೆ ಈ ಮೊಬೈಲ್ಸ್ ಹಂಗಲ್ಲ, ನಿಮಗೆ 150 ಗ್ರಾಮ್ ಒಳಗೆ ಬಂದ್ಬಿಡುತ್ತೆ. ಸೊ ನೋಡೋಣಂತೆ ಗೇಮಿಂಗ್ ಮೊಬೈಲ್ಸ್. ಸೊ ಒನ್ ಪ್ಲಸ್ ಅವರು ಓನ್ ಆಗಿ ಡಿಸೈನ್ ಮಾಡಿ ಯಾವ್ದಾದ್ರು ಒಂದು ಗೇಮಿಂಗ್ ಮೊಬೈಲ್ ನ ಲಾಂಚ್ ಮಾಡ್ತಾರ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮೋಟೋರೋಲೋ ಇಂದ ಮೋಟೋ G82 5G ಈ ಮೊಬೈಲ್ ನ ನಿನ್ನೆ ಯುರೋಪ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.6 inches ಫುಲ್ HD ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 6GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 695 ಈ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಿಮಗೆ 5G ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ಅಪ್ ಇರುತ್ತೆ. ಮೇನ್ ಕ್ಯಾಮ್ರಾ 50MP, ಸೆಕೆಂಡರಿ ಕ್ಯಾಮ್ರಾ 8MP. ಇದು ವೈಡ್ ಆಂಗಲ್ ಸೆನ್ಸರ್ ಆಗಿನೂ ಕೂಡ ವರ್ಕ್ ಆಗುತ್ತೆ, ಹಾಗೆ ಬಂದ್ಬಿಟ್ಟು ಡೆಪ್ ಸೆನ್ಸರ್ ಆಗಿನೂ ಕೂಡ ವರ್ಕ್ ಆಗುತ್ತೆ. ಥರ್ಡ್ ಕ್ಯಾಮ್ರಾ 2MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮ್ರಾ 16MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 5000mAh ಬ್ಯಾಟರಿ ಇರುತ್ತೆ, 30W ಫಾಸ್ಟ್ ಚಾರ್ಜರ್ ಗೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 26,000 ಇಟ್ಟಿದ್ದಾರೆ ಯುರೋಪ್ ಅಲ್ಲಿ. ಸೊ ಯುರೋಪ್ ಅಲ್ಲ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ 26,000 ಲಾಂಚ್ ಮಾಡೋದಿಲ್ಲ, ಒಂದ್ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ನ ಏನಾದ್ರು ಒಂದು 20,000 ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ರೆ ತುಂಬಾ ಒಳ್ಳೆ ಫೋನ್ ಆಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.